ನನ್ನ ದೇವರು ಅಂತೇಳಿ ನಮ್ಮ ಮನೆ ದೇವರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ಇದ್ದಾರೆ. ಎಲ್ಲರೂ ನಮ್ಮ ಮನೆ ದೇವರು ಅನ್ನಬೇಕು ಹಂಗಿದ್ದಾರೆ. ನಾನೇನೂ ಇಂಟ್ರೊಡಕ್ಷನ್ ಕೊಡಲ್ಲ. ಒಂದು ಸಿನಿಮಾ ಟ್ರೈಲರ್ ನೋಡಿ ತಲೆ ಗುಯ್ ಅನ್ನೋತ್ತಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಲುಕ್ ಎಟ್ ದಟ್. ಹಾಯ್, ನಮಸ್ಕಾರ. ಹೇಗಿದ್ದೀರಾ ಸರ್? ವೆರಿ ಗುಡ್. ಏನು ಸರ್ ಇದು ಸಡನ್ ಚೇಂಜು? ನಾವು ಸೀರಿಯಲ್ ನೋಡ್ತಿದ್ದೀವ, ಸಿನಿಮಾ ನೋಡ್ತಿದ್ದೀವ, ನಮಗೆ ಕನ್ಫ್ಯೂಸನ್ ಆಗೋಯ್ತು. ಯಾಕೆ ಅಂತಂದರೆ ಈಗ ನಿಮ್ಮನ್ನು ಸೀರಿಯಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಒಂಥರ ಶಾಕು, ಇನ್ನೊಂದು ಇಲ್ಲಿ ನಾವು ನೋಡ್ತಿದ್ದೀವಿ ಇದು ಸೀರಿಯಲ್ನ ಸಿನಿಮಾನ ಡೌಟ್ ಬರ್ತಾ ಇದೆ. ಆ ರಿಚ್ನೆಸ್ಸು ಅಬ್ಬ, ಅದ್ಭುತ ಅದು. ಖಂಡಿತ. ಆ್ಯಂಡ್ ಥ್ಯಾಂಕ್ಸ್ ಟು ಶ್ರುತಿ ಮೇಡಮ್ ಆ್ಯಂಡ್ ರಮೇಶೇಂದ್ರ ಅವ್ರಿಗೆ. ಯಾಕಂದರೆ ಫಸ್ಟು ನನಗೆ ಬಂದು ಇದು ಎಕ್ಸ್ಪ್ಲೈನ್ ಮಾಡಿದಾಗ, ಕತೆ ಹೇಳಿದಾಗ ನಾನು ಅಂದ್ಕೊಂಡೆ ಅಂದರೆ ಒಂದು ಟಿ ವಿ ಸೀರಿಯಲ್ಲು. ಯಾಕಂದರೆ ನಮಗೊಂದು ಹಲವಾರು ಜನ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಟಿ ವಿ ಸೀರಿಯಲ್ ಹೇಗಿರುತ್ತೆ ಅನ್ನೋದನ್ನು ನಮಗೊಂದು ಒಂದು 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 ಆಲೋಚನೆಯಲ್ಲಿ ಇರ್ತೀವಿ. ಸೊ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರೊಡಕ್ಷನ್ನು ಆ್ಯಂಡ್ ಕತೆ ಅದ್ಭುತವಾಗಿರೋದ್ರಿಂದ ಐ ಸೆಡ್ ಈ ಒಂದು ಫ್ರಮ್ ಸಿನಿಮಾ ಟು ಟಿ ವಿ ಸೀರಿಯಲ್ ಮಾಡೋದು ಏನೂ ತಪ್ಪಿಲ್ಲ. ಯಾಕಂದರೆ ಅಲ್ಲಿ ಏನು ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ನನಗೆ. ಎಸ್, ಆ್ಯಕ್ಚುಲಿ ನಟ ಅನ್ನೋರಿಗೆ ಯಾವ ಬ್ಯಾರಿಕೇಟರು ಇರಲ್ಲ. ಅದು ಸ್ಕ್ರೀನು, ಕ್ಯಾಮರಾ, ಆ್ಯಕ್ಷನ್ನು, ನೀವು ಆ್ಯಕ್ಟಿಂಗು ಎಲ್ಲ ಒಂದೇ. ನಾವು ಟಿ ವಿಲಿ ನೋಡ್ತೀವಿ, ಈಗ ಹೋಮ್ ಥಿಯೇಟ್ರಲ್ಲಿ ನೋಡ್ತೀವಿ ಬಿಡಿ ಸರ್. ಖಂಡಿತವಾಗ್ಲೂ. ಯಾಕಂದರೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಇಲ್ಲಿ ಬಿಗ್ ಸ್ಕ್ರೀನಲ್ಲಿ. ಇವರು ಎಂಟ್ರಿ ನೋಡಿಬಿಟ್ರೆ ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮ ಸಾಹುಕಾರರು ಸಿಗ್ತಾರೆ ಅಂದರೆ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಅವ್ರನ್ನ ಕೇಳಬೇಕಿತ್ತು ನಾವು. ಆ್ಯಕ್ಚುಲಿ ಅವ್ರ ಪರವಾಗಿ ಈಗ ನಿಮ್ಮ ಹತ್ರನೇ ಮಾತಾಡ್ಬಿಡ್ತೀವಿ ನಾವು. ಇಷ್ಟೊಂದು ಖರ್ಚು ಮಾಡಿ ಅಂದರೆ ಈ ಶ್ರುತಿ ಮೇಡಮ್ ಇದ್ದಾರಲ್ಲ, ಅವ್ರ ಗಂಡು ಹುಡುಗ ಥರ. ನಾನು ಎಲ್ಲರಿಗೂ ಯಾವಾಗಲೂ ಹಂಗೆ ಹೇಳೋದು, ಅವ್ರನ್ನ ಅವ್ರ ಹೆಣ್ಮಕ್ಳ ಥರ ಅವ್ರನ್ನ ನೋಡೋಕ್ಕೆ ಸಾಧ್ಯ ಅಲ್ಲ. ಅಷ್ಟು ಅವ್ರಿಗೆ ಕೆಪಾಸಿಟಿ ಜಾಸ್ತಿ ಇರೋದು. ಬೇಕಂದರೆ ಅವ್ರು ಎಲ್ಲ ಕೆಲಸನೂ ಮಾಡಿಬಿಡ್ತಾರೆ ಸೆಟ್ಟಲ್ಲಿ ಸೇರಿಸಿನೂ ಕೂಡ. ಅಷ್ಟು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಇಷ್ಟೊಂದು ಅದ್ಭುತವಾದ ಶೂಟಿಂಗು ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್? ರಮೇಶೇಂದ್ರ ಅವರಂಥ ಅದ್ಭುತವಾದ ಡೈರೆಕ್ಟ್ರು ಮತ್ತು ಅಷ್ಟು ಒಳ್ಳೆ ಕಲಾವಿದರು. ಖಂಡಿತ. ಆ್ಯಂಡ್ ನಾನು ಐ ವುಡ್ ಸೇ ಶೀ ಇಸ್ ಎನ್ ಬಿಗ್ ಎಕ್ಸಾಂಪಲ್. ಯಾಕಂದರೆ 20ಕ್ಕಿಂತ ಹೆಚ್ಚಾಗಿ ಟಿ ವಿ ಸೀರಿಯಲ್ ಮಾಡಿದಂಥ ಶ್ರುತಿ ಮೇಡಮ್ ಅವರು. ಆ್ಯಂಡ್ ನಮಗೆ ಅವ್ರ ಬಗ್ಗೆ ಅವ್ರ ಜೊತೆ ಮೀಟ್ ಮಾಡಿದಾಗಲೇ ಗೊತ್ತಾಗೋದು. ಯಾಕಂದರೆ ಸಿ ಅವ್ರು ಮಾಡ್ತಾ ಇದ್ದಾರೆ, ಓಕೆ ಇಸ್ ಡಿಫ್ರೆಂಟ್. ಅವ್ರ ಜೊತೆ ಮಾಡಿದಾಗ ನಿಮಗೆ ಇಲ್ಲಿ ನೂರಾರು ಜನ ಆ ಪ್ರೊಡಕ್ಷನ್ನಲ್ಲಿ ಇದ್ದಾಗ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಒಂದು ಅದ್ಭುತವಾದಂಥ ಸೀರಿಯಲ್ ಮಾಡೋದು ಆ್ಯಂಡ್ 20 ವರ್ಷ ಸಿನಿಮಾ ಐ ಮೀನ್ ಟಿ ವಿ ಸೀರಿಯಲಲ್ಲಿ ಸರ್ವೈವ್ ಆಗೋದೆಲ್ಲ, ಇಟ್ಸ್ ಅ ವೆರಿ 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 ಬಿಗ್ ಥಿಂಗ್ ಆ್ಯಂಡ್ ಹ್ಯಾಟ್ಸ್ ಆಫ್. ನೀವು ಹೇಳಿದ್ರಿ ವುಮನ್ ಆಗಿ, ಅಂದರೆ ಶೀ ಈಸ್ ಒನ್ ವುಮನ್ ಹೂ ಕೆನ್ ತುಂಬ ಜನ ಇನ್ಸ್ಪೈರ್ ಆಗೋಂಥ ಒಂದು ಹೌದು ಆ ವ್ಯಕ್ತಿತ್ವನೇ ಹಂಗಿರೋದ್ರಿಂದ. ಆ್ಯಂಡ್ ಈವನ್ ಇವತ್ತು ನನ್ನ ದೇವರು ಅನ್ನೋ ಏನು ಕತೆ ಬರೆದಿರೋದು ಅವರೇ. ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಆ್ಯಂಡ್ ಡೈರೆಕ್ಷನ್ನು ಅದಕ್ಕೆ ಸಪೋರ್ಟ್ ಆಗಿ ನಿಂತಿರೋವಂಥ ರಮೇಶೇಂದ್ರ ಅವರು. ಆ್ಯಂಡ್ ಪ್ರತಿಯೊಬ್ಬರನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಒಬ್ಬ ಕ್ಯಾರೆಕ್ಟರ್ನ ಇನ್ವಾಲ್ವ್ ಆಗಿ ಬೇಕಾಗಿರೋಂಥ ತೆಗೆಯೋ ತನಕ ನಾವು ಬಿಡಲ್ಲ. ಆ್ಯಂಡ್ ಆ ಥರ ಡೈರೆಕ್ಟ್ರು ಸಿಗೋದಿಲ್ಲ. ಆ್ಯಂಡ್ ಐ ಹ್ಯಾವ್ ಬೀನ್ ಆಲ್ವೇಸ್ ಅ ಡೈರೆಕ್ಟರ್ಸ್ ಫಿಲಮ್ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ಈ ಥರ ಒಬ್ಬರು ನಮಗೆ ಡೈರೆಕ್ಟರ್ ಸಿಕ್ಕಿದಾಗ ಅದಕ್ಕಿಂತ ಖುಷಿ ಅಂತ ಇನ್ನೊಂದಿಲ್ಲ ಅಂತ. ಆ್ಯಕ್ಚುಲಿ ಈ ಸೀರಿಯಲ್ನಲ್ಲಿ ತುಂಬ ಜನ ಮೇರು ಕಲಾವಿದರೇ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮಾಲತಿ ಅಮ್ಮ ಇರ್ಬೋದು, ರೇಖಾದಾಸ ಮೇಡಮ್ ಅಮ್ಮ ಇರ್ಬೋದು, ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಕಲಾವಿದರು. ಇಷ್ಟೊಂದು ದೊಡ್ಡ ತಂಡನ ನೋಡಿದ ತಕ್ಷಣ ಎಕ್ಸ್ಪೆಕ್ಟೇಷನ್ಸ್ ನಿಜವಾಗ್ಲೂ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಆಡಿಯನ್ಸ್ ಕಡೆಯಿಂದ ಏನಿರುತ್ತೆ, ಅಂದರೆ ಯಾವ ಥರದ್ದು ಒಂದು ಓನೋ ಓಪನಿಂಗ್ ಸಿಕ್ಕುತ್ತೆ ಅಂತ ನಿಮ್ಗೆ ಅನಿಸ್ತಿದೆ? ಆ್ಯಕ್ಚುಲಿ ನನಗೆ ಇನ್ನೂ ಜಡ್ಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ಐ ಡೋಂಟ್ ನೋ, ಇನ್ನೂ ಇದು ಟಿ ವಿ ಸೀರಿಯಲ್ ಇನ್ನೂ ಆಚೆ ಬಂದಿಲ್ಲ. ಬಟ್ ದ ಲುಕ್ ಆ್ಯಂಡ್ ಫೀಲ್ ನನಗೆ, ಅಂದರೆ ಜನದಿಂದ ನಾನು ಏನು ಇವಾಗ ಆಲ್ರೆಡಿ ಸಿಗ್ತಾ ಇದೆ. ನಾನು ರೀಸೆಂಟಾಗಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ಆ್ಯಂಡ್ ಪೀಪಲ್ ಆರ್ ಆಲ್ರೆಡಿ ಸೇಯಿಂಗ್ ಸರ್ ನಿಮ್ಮದು ನೋಡ್ತಾ ಇದ್ದೀವಿ ಬರ್ತಾ ಇದೆ ಅಂತ. ಆ್ಯಂಡ್ ದ್ಯಾಟ್ ಶೋಸ್ ಈ ಒಂದು ಪಾತ್ರನ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋ ಒಂದು ಭರವಸೆ. ಈವನ್ ರಮೇಶ್ ಸರ್ ಮಾತಾಡಬೇಕಾದ್ರೆ ಹೇಳಿದಾಗ ಅವ್ರು ಹೇಳ್ತಾಯಿದ್ರು ಕಥೆಯಲ್ಲಿರೋಂಥ ಸ್ಟ್ರೆಂತೇ ಮುಂದೆ ತೊಗೊಂಡೋಗ್ಬಿಡುತ್ತೆ ಅನ್ನೋದು ಒಂದು. ಎಸ್, ಆ್ಯಂಡ್ ಖುಷಿಯಾಗ್ತದೆ. ಈ ಥರ ಒಂದು ತಂಡ ಸಿಗೋದೇ ಕಷ್ಟ. ಆ್ಯಂಡ್ ಏನೋ ನಿಮಗೆ ಆ ಎನರ್ಜಿ ಅಲ್ಲಿ ಸಿಕ್ಕಿದಾಗ ಯು ನೋ ದಟ್ ಒಂದು ಆ ಒಂದು
ಏನಂತಾರೆ ಆ ಜ್ಯೋತಿ ಬೆಳಗಕ್ಕಿಂತ ಮುಂಚೆ ಅದು ಏನೋ ಆ ಸ್ಪಾರ್ಕ್ ಶುರು ಆಗುತ್ತಲ್ಲ, ಆ ಸ್ಪಾರ್ಕು ಇವಾಗ ಶುರುವಾಗಿದೆ. ಆ್ಯಂಡ್ ಐ ಆಮ್ ಶೋರ್ ವಿ ಆರ್ ಲುಕಿಂಗ್ ಎಟ್ ದಟ್ ಬ್ರೈಟ್ ಬ್ಯೂಟಿಫುಲ್ ವೈಟ್ ಲೈಟ್ ಅಂತಲೇ ಹೇಳ್ಬೋದು ಅಂತ ಹೇಳಿದ. ನಾನು ಇಷ್ಟೇ ಹೇಳಕ್ಕೆ ಬರ್ತೀನಿ, ಒಂದು ಕಲೆ ಅನ್ನೋದು ಸಿನಿಮಾ ಆಗಿರಲಿ ಅಥವಾ ಟಿ ವಿ ಆಗಿರಲಿ, ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಜನರ ಒಂದು ಆಶೀರ್ವಾದ ಆ್ಯಂಡ್ ಪ್ರೀತಿ. ಆ್ಯಂಡ್ ಈ ಪಾತ್ರನ ಆಚೆ ಬಂದಾಗ ನೀವೆಲ್ಲ ಇದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಅದಕ್ಕಿಂತ ಒಂದು ದೊಡ್ಡ ಖುಷಿ ಒಬ್ಬ ಕಲಾವಿದನಿಗೆ ಇನ್ನೇನೂ ಇಲ್ಲ. ಆ್ಯಂಡ್ ದಯವಿಟ್ಟು ನೋಡಿ, ನಮ್ಮನ್ನು ಹರಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.